नमस्कार रिव्यू चैनल के स्वागत ननु सख्याग रमेश जारकिहोळी हुबली मीटिंग सीक्रेट सिक्कापटे चर्चे कमलपाळ्यदल्लि जारकिहोळी हुबली भेटियागिद्दु यारन्न याव रीति लेक्काचार रेडी आगतिदे बेळगावी अधिवेशन एनु शुरु आगतिदे सेशन मुगिता इद्द हागे ಒಂದಿಷ್ಟು ಮಹತ್ವದ ಬದಲಾವಣೆಗಳು ಆಗಲಿವೆಯ ಅದಕ್ಕೆ ಲೆಕ್ಕಾಚಾರಗಳು ಹುಬ್ಬಳ್ಳಿಯಲ್ಲಿ ರೆಡಿ ಆಗ್ತಿವೆಯ ಏನು ಹಾಗಾದರೆ ಈ ಮೀಟಿಂಗ್ನ ಸೀಕ್ರೆಟ್ ಸದ್ಯ ಕಮಲಪಾಳಿದಲ್ಲಿ ಚರ್ಚೆಗೆ ಕಾರಣವಾಗಿರೋದು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ರಮೇಶ್ ಜಾರಕಿಹೊಳಿ ಅವರ ನಡೆ ಬಹಳ ದಿನಗಳಿಂದ ಗಮನ ಸೆಳೀತಾ ಇದೆ ಅವರು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿರುವುದು ಸಮಾವೇಶಗಳಲ್ಲಿ ಈಗ ಜಿಲ್ಲೆ ಜಿಲ್ಲೆ ಸುತ್ತಾ ಇದ್ದಾರೆ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಅವರ ಭಾಗಕ್ಕೆ ಹೋದಾಗಲೂ ಕೂಡ ಗೈರಾಗಿತ್ತು ಹಾಗೆ ಎಸ್ ಟಿ ಬಳ್ಳಾರಿಯಲ್ಲಿ ನಡೆದಂಥ ಎಸ್ ಟಿ ಸಮಾವೇಶಕ್ಕೆ ಗೈರಾಗಿತ್ತು ಸೆಷನ್ ಅಂದರೆ ಇಲ್ಲಿ ಈಗ ಬೆಳಗಾವಿಯಲ್ಲಿ ನಡೀತಾ ಇದೆ ಅನಿವಾರ್ಯವಾಗಿ ಬಂದು ಹೋಗಬಹುದು ವಿಸಿಟ್ ಹಾಕ್ದಂಗೆ ಒಂದ್ಸಲ ಹಾಜರಿ ಹಾಕು ಒಂದು ದಿನನೋ ಎರಡು ದಿನನೋ ಕೂತು ಹೋಗಬಹುದು ಆ ರೀತಿ ಲೆಕ್ಕಾಚಾರದಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅಂತ ಹೇಳಲಾಗ್ತಿದೆ ಬೆಂಗಳೂರಲ್ಲಿ ನಡೆದಾಗ ಅಧಿವೇಶನ ಬರಲಿಲ್ಲ ಸಚಿವ ಸ್ಥಾನ ಕೊಡೋ ತನಕ ತನ್ನ ಕೆಲವು ಡಿಮ್ಯಾಂಡ್ಸ್ ಓಕೆ ಆಗೋ ತನಕ ನಾನು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲ್ಲ ಅಂತ ಅವರು ಸಂದೇಶ ರವಾನಿಸಿದ್ದಾಗಿದೆ ಡೆಡ್ ಲೈನ್ ಹಾಕೋ ಆಗಿದೆ ಬೆಳಗಾವಿ ಸೆಷನ್ ಮುಗಿತಾ ಇದ್ದ ಹಾಗೆ ಜಾರಕಿಹೊಳಿ ನಡೆ ಏನು ಪ್ರಶ್ನೆ ಇವಾಗ ನಾವು ಕೂಡ ರಿಪೋರ್ಟ್ ಮಾಡ್ತೀವಿ ಇದ್ರ ಬೆನ್ನಲ್ಲೇ ಈಗ ನಡೆದಿರುವಂಥ ಹುಬ್ಬಳ್ಳಿ ಮೀಟಿಂಗ್ ವಿಚಾರ ಯಾರನ್ನು ಭೇಟಿಯಾಗಿದ್ದಾರೆ ಯಾಕಾಗಿ ಇದು ಮಹತ್ವ ಪಡ್ಕೊಳ್ತಾ ಇದೆ ಯಾರೆಲ್ಲ ಭಾಗಿಯಾಗಿದ್ರು ಈ ಹುಬ್ಬಳ್ಳಿ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹಿಂದೆ ಕೂಡ ಸುಮಾರು ಹತ್ತತ್ರ ಒಂದು ವರ್ಷದ ಹಿಂದೆಯೇ ಹುಬ್ಬಳ್ಳಿಯಲ್ಲಿ ಒಂದು ಮೀಟಿಂಗ್ ನಡೆಸಿದ್ರು ಆ ಮೀಟಿಂಗ್ ಆದ ಮೇಲೆ ಮಹತ್ವದ ಬೆಳವಣಿಗೆಗಳಾಗಿದ್ವು ಬೊಮ್ಮಾಯಿಯವ್ರಿಗೆ ಕುರ್ಚಿ ಬಿಸಿ ಶುರುವಾಗಿತ್ತು ಈಗ ಮತ್ತೊಮ್ಮೆ ಅದೇ ರೀತಿಯ ಮೀಟಿಂಗ್ ನಡೆದಿದೆ ಯಾರನ್ನ ಅಂತ ಕೇಳಿದ್ರೆ ಜಗದೀಶ್ ಶೆಟ್ಟರ್ ಜೊತೆಗೆ ಹಿಂದೆ ಜಗದೀಶ್ ಶೆಟ್ಟರ್ ರಮೇಶ್ ಜಾರಕಿಹೊಳಿ ಅವರ ಭೇಟಿಯ ಬಳಿಕ ಪಕ್ಷದಲ್ಲಿ ಬಂಡಾಯ ಸಿ ಎಂ ಕುರ್ಚಿ ರೇಸ್ ಜೋರಾಗ್ಬಿಟ್ಟಿತ್ತು ಜಗದೀಶ್ ಶೆಟ್ಟರ್ ಅವರು ಸದ್ದಿಲ್ಲದೆ ಸಿ ಎಂ ಆಗೋದಕ್ಕೆ ತಯಾರಿ ನಡೆಸಿದ್ದು ದೆಹಲಿ ಓಡಾಟ ಜೋರು ಮಾಡಿದ್ದು ಅಮಿತ್ ಶಾ ಅವ್ರಿಗೆ ಧಾರವಾಡ ಪೇಡ ತಿನ್ಸು ಬಂದಿತ್ತು ಇವೆಲ್ಲವನ್ನು ನಾವು ನೆನಪು ಮಾಡ್ಕೊಳ್ಬಹುದು ಈಗ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಜಗದೀಶ್ ಶೆಟ್ಟರ್ ಭೇಟಿ ಅವರಿಬ್ಬರೇ ಅಲ್ಲ ಜಾರಕಿಹೊಳಿ ಕೆಲ ಆಪ್ತರು ಮತ್ತು ಜಗದೀಶ್ ಶೆಟ್ಟರ್ ಜೊತೆಗೆ ಪ್ರದೀಪ್ ಶೆಟ್ಟರ್ ಇದ್ದರು ಅನ್ನೋದು ಮಾಹಿತಿ ಫೋಟೋಗಳು ಕೂಡ ಕೆಲವೊಂದು ಫೋಟೋಗಳು ಲಭ್ಯವಾಗ್ತಿವೆ ಆ ಭೇಟಿ ಸಂಬಂಧಪಟ್ಟಂತೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನದ ಬಗ್ಗೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವ್ರಿಗೆ ಅಸಮಾಧಾನ ಇದೆ ಬೊಮ್ಮಾಯಿಯವ್ರ ಬಗ್ಗೆ ಆರಂಭದಿಂದಾನೇ ಜಗದೀಶ್ ಶೆಟ್ಟರ್ಗೆ ಬೇಗದಷ್ಟು ಬೇಜಾರಿದೆ ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಕೂಡ ಇದ್ದಾವೆ ಬೊಮ್ಮಾಯಿಯವ್ರು ಸಿ ಎಂ ಆಗ್ತಿದ್ದ ಹಾಗೆ ನಾನು ಕ್ಯಾಬಿನೆಟಲ್ಲಿ ಇರಲ್ಲ ಅಂತ ತಾನಾಗಿ ಎಕ್ಸಿಟ್ ಆಗಿದ್ದು ಜಗದೀಶ್ ಶೆಟ್ಟರ್ ಗೊತ್ತಿರೋ ವಿಚಾರನೇ ಹಂತ ಹಂತದಲ್ಲೂ ಕೂಡ ಅವರು ಬೇಸರವನ್ನು ವ್ಯಕ್ತಪಡಿಸ್ಕೊಂಡೇ ಬಂದಿದ್ದಾರೆ ಪರೋಕ್ಷವಾಗಿ ಹಾಗೆ ನಾಯಕತ್ವದ ಬಗ್ಗೆ ಬೊಮ್ಮಾಯಿಯವ್ರದ್ದೇ ನಾಯಕತ್ವ ಅಂತ ಅನೌನ್ಸ್ ಮಾಡಿದಾಗ ಎಲ್ಲರಿಗಿಂತ ಅದನ್ನು ಮೊದಲು ವಿರೋಧಿಸಿದ್ದೆ ಜಗದೀಶ್ ಶೆಟ್ಟರ್ ಸೊ ಬೊಮ್ಮಾಯಿಯವ್ರ ಬಗ್ಗೆ ರಿಸರ್ವೇಷನ್ ಮೊದಲಿಂದಾನೂ ಇದೆ ಈಗ ಜಗದೀಶ್ ಶೆಟ್ಟರ್ ಜೊತೆಗೆ ರಮೇಶ್ ಜಾರಕಿಹೊಳಿ ಮೀಟಿಂಗ್ ಮುಂದಿನ ನಡೆ ಬಗ್ಗೆ ಲೆಕ್ಕಾಚಾರ ನಡೀತ ಹಲವು ನಾಯಕರನ್ನು ಈ ಜೋಡಿ ಸಂಪರ್ಕ ಮಾಡಿದೆಯಾ ಅನ್ನುವಂಥ ಒಂದು ಚರ್ಚೆ ಈಗ ಶುರುವಾಗಿದೆ ಹುಬ್ಬಳ್ಳಿ ಮೀಟಿಂಗ್ ಸುತ್ತ ಬೆಳಗಾವಿ ಸೆಷನ್ ಆಗ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾವೆ ಅನ್ನೋದಂತೂ ಈಗ ಮೂಲಗಳು ಕೊಡ್ತಾ ಇರೋ ಮಾಹಿತಿ ಅದು ಕಾಂಗ್ರೆಸ್ಸಲ್ಲೂ ಇರಬಹುದು ಬಿಜೆಪಿಯಲ್ಲೂ ಇರಬಹುದು ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಬೀಸತ್ತೆ ಅಂತ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪಿಂಗ್ ಪಾಲಿಟಿಕ್ಸ್ ಶುರುವಾಗೇ ಬಿಡುತ್ತೆ ಸೆಷನ್ ಮುಗಿಯೋದಕ್ಕೆ ಕಾಯ್ತಿದ್ದಾರೆ ಅನ್ನೋದು ಅದ್ರ ಬೆನ್ನಲ್ಲೇ ನಡೆದಿರುವಂಥ ಹುಬ್ಬಳ್ಳಿ ಮೀಟಿಂಗ್ ಮತ್ತು ಆ ಸಭೆಯ ಸುತ್ತ ಹಲವು ನಾಯಕರ ಸಂಪರ್ಕ ಆಗಿದೆ ಅನ್ನೋ ವಿಚಾರ ಈಗ ರಾಜ್ಯ ಬಿಜೆಪಿಯಲ್ಲಿ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋ ವಿಚಾರ ರಮೇಶ್ ಜಾರಕಿಹೊಳಿ ಅವರು ಇಷ್ಟು ದಿನ ಕಾದಿದ್ದಾರೆ ಎಲ್ಲ ಥರ ಪ್ರಯತ್ನ ಮಾಡಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಆದರೂ ಅವರು ಅಂದುಕೊಂಡಿದ್ದು ಸಿಕ್ಕಿಲ್ಲ ಅವ್ರ ಶತ್ರು ಪಾಳಿದ ಕೈ ಬಲವಾಗುವ ಲಕ್ಷಣ ಕಂಡು ಬರ್ತಿದೆ ಹೀಗಿದ್ದು ಕೂಡ ಹೈಕಮಾಂಡ್ ನೆರವಿಗೆ ಬರ್ತಿಲ್ಲ ಇಷ್ಟಾದ ಮೇಲೆ ಜಾರಕಿಹೊಳಿ ಸುಮ್ಮನಿರ್ತಾರಾ ಅವರ ಸ್ವಭಾವ ಗೊತ್ತಿರೋರು ಕೇಳ್ತಿರೋ ಪ್ರಶ್ನೆ ಅದಕ್ಕೆ ಉತ್ತರವಾಗಲಿದೆಯಾ ಈ ಹುಬ್ಬಳ್ಳಿ ಮೀಟಿಂಗ್ ಅದನ್ನು ಕಾದು ನೋಡಬೇಕು ಎಕ್ಸ್ಟ್ರೇ ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಹಾಗೆ